ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದೆ. ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ನಾಗೇಂದ್ರ ಅವರನ್ನ ಬಂಧಿಸಿದ್ದಾರೆ. ಬಿ ಆರ್ ಅಂಬೇಡ್ಕರ್ ಅವರು ತಳ ಸಮುದಾಯ ಎಲ್ರಿಗೂ ಅನುಕೂಲ ಆಗಲಿ, ಸಮಾನತೆ ಬರಲಿ, ಆರ್ಥಿಕವಾಗಿ ಸಬಲರಾಗಲಿ, ಎಲ್ಲವೂ ಅವಕಾಶ ಆಗಲಿ ಅಂತ ಎಸ್ ಸಿ ಎಸ್ ಟಿ ಮೀಸಲು ಲೆಕ್ಕಾಚಾರಗಳು ಅವಕಾಶಗಳನ್ನ ಮಾಡಿಕೊಟ್ರು. ಆದರೆ ಇವತ್ತು ಅದೇ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ನಾಯಕರೇ ತಿಂದು ನೀರು ಕುಡಿತಾ ಇದ್ದಾರೆ ಅನ್ನೋದು ಒಂದು ಹಂತಕ್ಕೆ ಸಾಬೀತಾಗ್ತಿದೆ. ಬೆಂಕಿ ಇಲ್ಲದೆ ಹೋಗೇ ಆಡಲ್ಲ. 187 ಕೋಟಿಯನ್ನು ಬರೀ ಅಧಿಕಾರಿಗಳೇ ತಿಂದಿರಲ್ಲ. ಭ್ರಷ್ಟಾಚಾರ ಅನ್ನೋಕ್ಕಿಂತ ಇದು ಲೂಟಿ. ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಹೇಳ್ತಿದ್ರು 100 ರೂಪಾಯಿ 40 ರೂಪಾಯಿ ಅವ್ರಿಗೆ ಬಿ ಜೆ ಪಿಗರಿಗೆ 40% ಸರ್ಕಾರ ಅಂತ. ಇಲ್ಲಿ 187 ಕೋಟಿಲಿ 0% 187 ಕೋಟಿನೂ ತಿಂದು ತೇಗುವಂಥ ವ್ಯವಸ್ಥೆ. ನಾಗೇಂದ್ರ ಅವರು ಬಂಧನಾಗಿದೆ. ರಾಮುಲು ನಾಯಕ ಸಮುದಾಯದ ಪರಮೋಚ್ಚ ನಾಯಕ ರಾಮುಲು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ, ಇವರಿಬ್ಬರನ್ನ ಮೀರಿ ನಾಗೇಂದ್ರ ಅವರು ರಾಮುಲು ವಿರುದ್ಧ ಚುನಾವಣೆ ಗೆದ್ದಿದ್ದರು ಬಳ್ಳಾರಿ ಗ್ರಾಮೀಣದಲ್ಲಿ. ನಾಗೇಂದ್ರ ಅವರ ಬಂಧನ ಆಗಿದೆ. ಈಗ ನಾಗೇಂದ್ರ ಅವರ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಪಿ ಎಂ ಎಲ್ ಎ ಆ್ಯಕ್ಟ್ ಅಡಿ ಬಂಧನ ಮಾಡಲಾಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಿಂದ ನಾಗೇಂದ್ರ ಅವ್ರನ್ನ ಬೆಳಗ್ಗೆ ಅಧಿಕಾರಿಗಳು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಶಾಂತಿನಗರದ ಕಚೇರಿಗೆ. 40 ಗಂಟೆಗಳ ಸತತ ವಿಚಾರಣೆ ಪರಿಶೀಲನೆ ಬಳಿಕ ಅವ್ರನ್ನ ಬಂಧಿಸಲಾಗಿದೆ. ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ರು ಇಡಿ ಅಧಿಕಾರಿಗಳು ರೇಟ್ ಮಾಡಿದಾಗ, ಜೊತೆಗೆ ತನಿಖೆಗೆ ಸಹಕಾರ ಕೊಟ್ಟಿರಲಿಲ್ವಂತೆ. ಯಾಕಂದ್ರೆ ಅವ್ರು ಪ್ರಿಪೇರ್ ಆಗಿರ್ತಾರೆ ಇವ್ರು ಸಹಕಾರ ಕೊಡೋದು. ಎಸ್ ಐ ಟಿ ಕೊಟ್ಟಿದ್ರು, ಎಸ್ ಐ ಟಿ ಕೊಟ್ಟಮೇಲೆ ನಮ್ಮನ್ನು ಯಾರು ಮುಟ್ತಾರೆ ಅಂತ ಅಂದ್ಕೊಂಡಿದ್ರು. ಇಡಿ ದಾಳಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವ್ರಿಗೆ. ಇಡಿ ಹಿಂಗೆ ದಾಳಿ ಮಾಡಿ ಅರೆಸ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನಾಗೇಂದ್ರ ಅವ್ರಿಗೆ ಇರಲಿಲ್ಲ. ನಾಗೇಂದ್ರ ಕೊಡ್ತಿರೋದು ಒಂದೇ ಉತ್ತರ ಅಂತ ಎಷ್ಟು ಪ್ರಶ್ನೆ ಕೇಳಿದ್ರು, ಅಡ್ವೊಕೇಟ್ ಹತ್ರ ಕೇಳ್ಕೊಂಡಿರ್ತಾರೆ ಏನು ಹೇಳಬೇಕು ಅಂತ. ಹೀಗಾಗಿ ನಾಗೇಂದ್ರ ಅವ್ರನ್ನ ಬಂಧಿಸಿದ್ದಾರೆ ಇಡಿ ಅಧಿಕಾರಿಗಳು. ಮತ್ತೊಂದು ಕಡೆ ದದ್ದಲ್ ಮಂಡಳಿ ಅಧ್ಯಕ್ಷರು ಕಾಂಗ್ರೆಸ್ ಎಂ ಎಲ್ ಎ, ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದವರು, ಅವರು ಇಡಿ ಕ್ಲಿಕ್ಸಿಗೆ ಹಾಕೊಂಡ್ರೆ ಭಾಳ ಕಷ್ಟ ತಾಳಪ್ಪ ಅಂತ ಓಡೋಗಿ ಎಸ್ ಐ ಟಿ ಅಧಿಕಾರಿಗಳ ಹತ್ರ ಕೂತ್ಕೊಂಡಿಲ್ಲ, ನಮ್ಮ ನೀವೇ ಅರೆಸ್ಟ್ ಮಾಡಿ ನಮ್ಮ ಪೊಲೀಸ್ನವ್ರು ನೀವು ಅನ್ನೋ ದಾಟಿಗೆ ಚರ್ಚೆ ಮಾಡಿದರು ಅಂತ. ಅಯ್ಯೋ ದೇವರೇ, ಎಸ್ ಐ ಟಿ ತನಿಖೆ ಏನೂ ಆಗ್ತಿಲ್ಲ. ಎಸ್ ಐ ಟಿ ರಾಜ್ಯ ಸರ್ಕಾರ, ಇ ಡಿ, ಸಿ ಬಿ ಐ ಕೇಂದ್ರ ಸರ್ಕಾರ, ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾರೆ. ರಾಜಕಾರಣ ಇದು ಅಂತ. ಸಿ ಬಿ ಐ ಇ ಡಿ ಬಿ ಜೆ ಪಿ ಹ್ಯಾಂಡಲ್ ಮಾಡ್ತಿದೆ ಅನ್ನೋದೇ ಆದರೆ ಎಸ್ ಐ ಟಿನ ರಾಜ್ಯ ಕಾಂಗ್ರೆಸ್ ಹ್ಯಾಂಡಲ್ ಮಾಡ್ತಿರುತ್ತೆ ರಾಜ್ಯ ಸರ್ಕಾರ. ಕೇಂದ್ರದ ತನಿಖಾ ಸಂಸ್ಥೆ ಬಳಸ್ಕೊಂಡು ಬಿ ಜೆ ಪಿಯವ್ರು ರಾಜಕೀಯ ಮಾಡ್ತಿದ್ದಾರೆ, ರಾಜ್ಯದನ್ನ ಬಳಸ್ಕೊಂಡು ಆಯಾ ರಾಜ್ಯದ ಸರ್ಕಾರಗಳು ಹಾಳು ಮಾಡ್ತಿರ್ತವೆ. ಬಟ್ ವಾಲ್ಮೀಕಿ ಸಮುದಾಯ, ಒಂದು ಕಡೆ ದಲಿತ ಸಮುದಾಯ ಅದೊಂದು ರೀತಿ ಸಫರ್ ಆಗಿದರೆ, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯ ಲಕ್ಷಾಂತರ ಯುವಕರು ಕೆಲಸ ಇಲ್ಲದೆ ನಿಗಮ ಮಾಡಿರೋದೇ ಆ ಸಮುದಾಯ ಉದ್ಧಾರ ಮಾಡಲಿ ಅಂತ. ಓ ಅಲ್ಲಿ 1 ರೂಪಾಯಿ ತಿಂತಾರೆ, 2 ರೂಪಾಯಿ ತಿಂತಾರೆ, 10 ರೂಪಾಯಿ ಬಿ ಜೆ ಪಿಯವ್ರು 40 ರೂಪಾಯಿ ತಿಂತಾರಂತೆ. ಇವ್ರು 50 ರೂಪಾಯಿ ತಿನ್ಬೇಕಾಗಿತ್ತಪ್ಪ, ತಿಂತಾರೆ ನಾವು ಹೇಳಿದ್ರು ತಿಂತಾರೆ, ಅವರು ಶಿವ ಹೇಳೋರು ತಿಂತಾರೇನು. ಆದರೆ ಉಂಡೆ ಲೆಕ್ಕ ಕಂಪ್ಲೀಟ್ ಬಾಚ್ಕೊಂಡ್ಬಿಟ್ಟವ್ರೆ ಈಗ ದದ್ದಲ್ಲಿ ಇಲ್ಲ ಇಲ್ಲ ಅಂತ. ಸೊ ಅವ್ರದ್ದು ಕೆಲವೇ ಗಂಟೆಗಳಲ್ಲಿ ಅವರು ಹಿಡಿತಕ್ಕೆ ಹೋಗ್ಬೋದೇನೋ ಗೊತ್ತಿಲ್ಲ. ಬಟ್ ದುರಂತ ಇದು, ದುರಂತ ಇದು. ಯಾವತ್ತು ಹೆಚ್ಚುವರಿಯಾದವ್ರ ಹತ್ರ ಕಿತ್ಕೋಬೇಕು, ಕಿತ್ಕೋತಾರೆ. ಬಟ್ ಬಡವರು ಬಗ್ರು ಸಣ್ಣ ಪುಟ್ಟ ಸಮುದಾಯಗಳು ಆ ಸಮುದಾಯದ ಒಳಿತಕ್ಕಾಗಿರೋ ಹಣವನ್ನು ಇವರು ಬಾಚ್ಕೋತಾರೆ ಅಂದರೆ, 100 ಅಕೌಂಟ್ಗೆ ಹಾಕೋತಾರೆ ಅಂದರೆ ಇವ್ರು ಯಾವ ಸೀಮೆ? ಬಟ್ ತನಿಖೆ ಹಂತದಲ್ಲಿದೆ, ತನಿಖೆ ಹಾಕಬೇಕು. ಹಾಗಾಗಿ ಒಂದು ಕ್ಲಾರಿಟಿ ಇದೆ, ಅಧಿಕಾರಿಗಳು ಕಡು ಭ್ರಷ್ಟರು 100%. ಇವ್ರದ್ದು ಏನೂ ಪಾತ್ರ ಇಲ್ಲ, ಇವರೆಲ್ಲ ಕ್ಲೀನ್ ಕೃಷ್ಣಪ್ಪ, ಸ್ವಚ್ಛ ಸತ್ಯ ಹರಿಶ್ಚಂದ್ರನ್ ತುಂಡು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಸಿಯರ ಜೊತೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದಂಥ ವಿಜಯ್ ವರಂಸಾಗರ್ ಇದ್ದಾರೆ. ಸರ್ ನಮಸ್ಕಾರ.
ನಿಮ್ ಜಿಲ್ಲೆ ಚಿತ್ರದುರ್ಗ, ದಾವಳಿ ಜಿಲ್ಲೆ ದಾವಣಗೆರೆ ದುರ್ಗ, ಜಗಳೂರು ಎಸ್ ಟಿ ಮೀಸಲು ಕ್ಷೇತ್ರ, ನಿಮ್ಮಲ್ಲಿ ಮೊಳಕಾಲ್ಮೂರು ಮತ್ತೆ ಚಳ್ಳಕೆರೆ ನಿಮ್ ಜಿಲ್ಲೆಯಲ್ಲಿ ಎಸ್ ಟಿ ಮೀಸಲು ಕ್ಷೇತ್ರ. ಹೊಳಲ್ಕೆರೆ ಇಲ್ಲ, ಹೊಳಲ್ಕೆರೆ ಎಸ್ ಸಿ ಮೀಸಲು, ಎಸ್ ಟಿ ಚಳ್ಳಕೆರೆ ಮತ್ತೆ ಮೊಳಕಾಲ್ಮೂರು. ವಾಲ್ಮೀಕಿ ಮತ್ತೆ ನಾಯಕ ಜನಾಂಗದ ಆ ಸಮುದಾಯದ ಜೀವನ ಮಟ್ಟ ಬಹಳ ಕಡಿಮೆ ಇದೆ, ಅವರು ಉದ್ಧಾರ ಆಗಲಿ ಅಂತ ನಿಗಮ ಮಾಡಿದ್ರು. ನೀವು ಆ ಭಾಗದವ್ರೆ, ಈ ಲೂಟಿ ಬಗ್ಗೆ, ಈ ಡೆವಲಪ್ಮೆಂಟ್ ಬಗ್ಗೆ ತಮ್ಮ ಹೇಳ್ತೀರಿ? ಈ ಲೂಟಿ ಹಗರಣ ಯಾವಾಗ ಬಂತು ಬೆಳಕಿಗೆ, ಅವಾಗಲೇ ಒಂದು ಸೂಚನೆ ಸಿಕ್ಕೋಗಿತ್ತು ಸರ್. ಅಂದ್ರೆ ಬಹುಶಃ ಸಮುದಾಯದವರಿಗೆ ಸಿಕ್ಕೋಗಿತ್ತು, ಅಲ್ಲಲ್ಲಿ ಮಾತುಗಳು ಶುರುವಾಯಿತು. ಅಂದ್ರೆ ನಮ್ಮ ಜನಾಂಗಕ್ಕೆ ಮೀಸಲಾಗಿದ್ದಂತ ಹಣನ ಎಲ್ಲ ಲೂಟಿ ಮಾಡಿದ್ರು ಅನ್ನೋ ತರದ ಆರೋಪಗಳು ಚರ್ಚೆಗಳು ಶುರುವಾಗಿದೆ, ಕೇಳ್ಬರ್ತಾ ಇತ್ತು. ಅದೀಗ ನಿಜಾನೂ ಆಯ್ತು. ಸೊ ಇದೆಲ್ಲದನ್ನ ಪರಿಗಣನೆ ತಗೊಂಡ್ರೆ ಸಿ ಎಂ ಸೂಚನೆ ಮೇರೆಗೆ ಇವ್ರನ್ನ ಸಚಿವಸ್ಥಾನದಿಂದ ಇಳಿಸಿದ್ರು. ಅದಾದ್ಮೇಲೆ ಇವರಿಗೆ ಒಳಗೊಳಗೆ ಇಬ್ಬರಿಗೂ ಡವಡವ ಶುರು ಆಗಿತ್ತು. ಯಾವಾಗ ವಶಕ್ಕೆ ತಗೊಂಡಿರಲಿಲ್ಲ, ಇವ್ರನ್ನ ವಿಚಾರಣೆಗೆ ಕರೆದಿರಲಿಲ್ಲ, ವಿಚಾರಣೆಗೆ ಹಾಜರ ಆಗಿರಲಿಲ್ಲ. ಅದೇ ಇವ್ರು ಎಸ್ ಐ ಟಿ ತನಿಖೆ ಕೇವಲ ಕಣ್ಣುರಿಸುವ ತಂತ್ರ ಅನ್ನೋ ತರ ಇತ್ತು. ಹೌದು, ಈ ಅಪ್ಪ ರಾಜೀನಾಮೆ ಕೊಟ್ಟಿದ್ ನಾಗೇಂದ್ರ ಕರ್ದಾರ ಕೇಳಕ್ಕಿಲ್ವಾ, ಏನ್ ನಿಮ್ ಪಾತ್ರ ಅಂತ ಕೇಳಿದ್ರು. ಹೌದು, ಸೇಫ್ ಕೇಂದ್ರದ ಮಟ್ಟದಲ್ಲಿ ಬಿಜೆಪಿಗರ ಸೇಫ್ ಆಗಿರಲಿ, ರಾಜ್ಯದ ಮಟ್ಟದಲ್ಲಿ ಕಾಂಗ್ರೆಸ್ ಸೇಫ್ ಆಗಿರಲಿ, ಯಾರ ಮನೆನಾರ ಜನಗಳದ್ದು ಜಾತಿಯವ್ರದ್ದು ಹಾಳಾಗೋಗ್ಲಿ, ಯಾರ್ದಾರು ಹಾಳಾಗೋಗ್ಲಿ, ಎಸ್, ಬಟ್ ಇದೇನೋ ಇಲ್ಲಿಗೆ ಆಗೋಯ್ತು, ಮುಗಿದೋಯ್ತು, ಇನ್ನೇನೋ ಆಯ್ತು ಅನ್ನೋದೇನಲ್ಲ, ಈಗ ಶುರುವಾಗ್ತಾ ಇದೆ ಸರ್. ಶುರುವಾಗ್ತದೆ, ಈಗ ಶುರುವಾಗ್ತದೆ, ಈಗ ಶುರುವಾಗ್ತದೆ ನಿಜವಾದ ಆಟ. ಈಗ ಗೊತ್ತಾಗ್ತದೆ, ಬಹುಶಃ ನೀವು ಹೇಳ್ದಂಗೆ 40 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಇಡಿ ಕೈಲಿ ಸಿಕ್ಕರೆ ಅವ್ರೇನು ಬಿಡ್ತಾರೆ, ಎಲ್ಲ ಜಾಲಾಡಿ ಬಿಡ್ತಾರೆ. ಸೊ ಜಾಲಾಡ್ತಾರೆ. ನೀವು ಹೇಳ್ದಂಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷರು, ಶಾಸಕರು ಬಸನಗಡ ದದ್ದಲ್ ಅವರು ಏನಿದ್ದಾರೆ, ಅವರು ಕೂಡ ವಾಲಂಟ್ರಿ ಹೋಗ್ಬಿಟ್ಟಿದ್ದಾರೆ. ಬಡ ಬಡ, ಅಲ್ಲೋದ್ರೆ ಅವ್ರ ಹತ್ರ ಹೋದ್ರೆ ನಮ್ಮನ್ನ ಹಿಂಡಿ ಇಪ್ಪೆಕಾಯಿ ಮಾಡ್ತಾರೆ, ಸಾಕು ನೀವೇ ಮಾಡ್ರ, ನೀವೇ ನೀವೇ ನಮ್ದೇ ಇದ್ದು ನಮ್ಮ ಹೋಮ್ ಗ್ರೌಂಡ್ ಓಂ ಪಿಚ್ ಕೈ ಎತ್ತ ರೆಸ್ಟ್ ಆದಂಗೆ ಈಗ ಅವರು ಸರಂಟ್ರ ಏನು ಮಾಡಿಲ್ಲ. ಹೌದು, ಬಟ್ ಒಂದು ವಿಷಯ ನಿರಂತರವಾಗಿ ನಡೀತಿದೆ, ನೋಡ್ತಾ ಇದೆ ನನ್ಗೆ ಇಷ್ಟೇ. ಸೊ ಮೇಲ್ನೋಟಕ್ಕೆ ಇದು ದೊಡ್ಡ 187 ಕೋಟಿನಲ್ಲಿ ಅಟ್ಲೀಸ್ಟ್ 100,000 ಕೊಟ್ರೆ ಬೇಡ, 1 ಕೋಟಿಗೆ 100 ಜನ, 10 ಕೋಟಿಗೆ 1,000 ಜನ ಅಲ್ವಾ, 100 ಕೋಟಿಗೆ 10,000 ಜನ ಅಲ್ವಾ, 187 ಕೋಟಿಗೆ 18,700 ಜನ ಜನಕ್ಕೆ 1,00,000 ಕೊಡ್ಬೋದಿತ್ತು. ಅಲ್ವಾ, ಬೇಡ ಅಂದ್ರೆ 2.5 ಲಕ್ಷ ತರ ಆದ್ರೆ 9,000 ಜನಕ್ಕೆ ಅಲ್ವಾ. ಆ ಸಮುದಾಯದ ಯುವಕರಿಗೆ ಆ ಫಂಡ್ ಕೊಟ್ಟಿದ್ರೆ ಆ ಹಣ ಲೈಕ್ ಅಂದ್ರೆ ಬೇರೆ ರೀತಿಯಲ್ಲ ಬಳಸ್ತಾರೆ, ಎಜುಕೇಶನ್ ಇದನ್ನ ಮಾಡಿದ್ರೆ ಆಗಿರೋದು. ಹೌದು, 2.5 ಲಕ್ಷ ಕಟ್ಟಿ ನೀವು ಯಾರ ಯು ಪಿ ಎಸ್ ಸಿನೋ ಕೆ ಪಿ ಎಸ್ ಸಿನೋ ಎಕ್ಸಾಮ್ ಮಾಡಿದ್ರೆ ಹೆಂಗಾಗಿರತ್ ಸರ್? ಹೌದು, ಆ ಸಮುದಾಯದ ಬಡ 1,000 ಜನ ಸ್ಟೂಡೆಂಟ್ ಗಳು 10,00,000 ಹೋಗುತ್ತೆ, ಅಷ್ಟಾಗಲ್ಲ ಬಿಡಿ. ಎಜುಕೇಶನ್ 5,000 ನಾಯಕ ಸಮುದಾಯದ ಜನರಿಗೆ ಅನುಕೂಲ, ಕೆ ಪಿ ಎಸ್ ಸಿ ತರಬೇತಿನೋ ಯು ಪಿ ಎಸ್ ಸಿನೋ ತರಬೇತಿ ಕೊಟ್ಟರೆ ಅದರಲ್ಲಿ 1% ಆಗ್ಲಿ ಬಿಡಿ ಸರ್. 1% 5,000 ಜನದಲ್ಲಿ 10% ಅಂದ್ರೆ 500 ಜನ 1% 50 ಜನ ಐ ಪಿ ಎಸ್ ಓ ಐ ಎ ಎಸ್ ಓ ಕೆ ಎಸ್ ಓ ಪಾಸ್ ಆಗರಲ್ಲ ಸರ್ ಅಲ್ವಾ, ಮಾಡಲಿಲ್ಲ ಅದನ್ನ. ಇವ್ರು ಪಾಸ್ ಆಗಕ್ಕೆ ಹೋದ್ರಲ್ಲ, ಇವ್ರು ಯಾರ್ದೋ ಒಂದು ಚೆನ್ನಾಗಿ ದನ ಕಾಯೋರು ಕುರಿ ಕಾಯೋರು ಯಾರ್ಯಾರ್ದು ಅಕೌಂಟ್ ಹಾಕ್ಸ್ಕೊಂಡವ್ರು ಅವ್ರ ಹತ್ರ ವಿತ್ಡ್ರಾ ಮಾಡಿಸ್ಕೊಂಡಿರೋದಂತೆ, ಅವ್ರಿಗೆ 10% 15% ಕೊಟ್ಟು. ದುರಂತದ ಸನ್ನಿವೇಶ, ದುರಂತದ ಸನ್ನಿವೇಶ. ರಾಮುಲುಗಿಂತ ಬೆಟರ್ ಅಂತ ಆಯ್ಕೆ ಮಾಡಿದ್ರಪ್ಪ ನಾಗೇಂದ್ರ ಅವ್ರನ್ನ. ಅಲ್ಲಿ ಜನ ತಿಪ್ಪರಾಜ್ ಅವಾಲ್ದರ್ಗಿಂತ ಬೆಟರ್ ಅಂತ ಆಯ್ಕೆ ಮಾಡಿದ್ರಪ್ಪ ಬಸನಗೌಡ ದದ್ದಲ್ ಅವ್ರದ್ದಲ್ಲವ್ರನ್ನ, ಇದನ್ನ ಮಾಡಕ ಅಂತ ಕೇಳ್ತಾವ್ರೆ ಕೇಳ್ತಾವ್ರೆ. ಇದು ಆರೋಗ್ಯ ಇಲಾಖೆ, ಮತ್ತೊಂದು ಇಲಾಖೆ ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಣ. ಆದ್ರೆ ನಿಮ್ಮದೇ ಸಮುದಾಯಕ್ಕೆ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಆಯ್ಕೆ ಆದಂತ ನಾಗೇಂದ್ರ, ಎಸ್ ಟಿ ಮೀಸಲು ಕ್ಷೇತ್ರದಿಂದ ಆಯ್ಕೆ ಆದಂತ ಬಸನಗೌಡ ದದ್ದಲ್, ಆ ಸಮುದಾಯಕ್ಕೆ ವಂಚನೆ ಮಾಡಿಬಿಟ್ರಲ್ಲ ಮೀಸಲಾದಂತ ಹಣನ, ಆ ಸಮುದಾಯಕ್ಕೆ ವಂಚನೆ ಮಾಡಿಬಿಟ್ರಲ್ಲ ಅಂತ ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಆತ್ಮಸಾಕ್ಷಿಗೆ ಇದು ಮಾಡಿ ಯೋಚನೆ ಮಾಡಬೇಕಾಗತ್ತೆ. ಏನಾರು ತುಂಬ ಶ್ರೀಮಂತರು ದೊಡ್ಡದು ಅಲ್ಲೋ ಎಲ್ಲೋ ದೋಚಿದ್ರು ಅಂತಾರ,
ಆ ಸಮುದಾಯ ಸಫರಾಗಿ ಒದ್ದಾಡ್ತಿರೋ ಸಮುದಾಯದಲ್ಲಿ ತಿಂದು ತೆಗ್ಬೇಕು ಅನ್ನೋದಿದೆಯಲ್ಲ, ಉಂಡೆ ಲೆಕ್ಕದಲ್ಲಿ ದುರಂತ ಡೋಂಟ್ ನೋ. ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ, ಮತ್ತಷ್ಟು ಮಗದಷ್ಟು ಈ ಪ್ರಕರಣದ ಸಂಪೂರ್ಣ ಅಪ್ಡೇಟ್ಗಳನ್ನ ನಮ್ಗೆ ಕೊಡ್ತಿರ್ತೀವಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.